ಮಾತಾಡಿದ್ದೆಲ್ಲವನ್ನು ನಾನು ಮರೆತು ಬಿಟ್ಟಿದ್ದೇನೆ. ಏನು ಮಾತಾಡ್ತೇನೆ ಅದು ಸತ್ಯವಾಗುತ್ತದೆ. ಮುಂದಿನದು ಮುಂದಿನ ನನಗೆ ಮುಂದಿನ ನಡೆಯಬೇಕಾದದ್ದು ಹಿಂದಿನದ್ದು ಬೇಡ. ಸತ್ಯ ಸ್ವಾಮಿ ಅಂದು ದುಶ್ಯಾಸನನ್ನ ಸೀರೆಯನ್ನು ಎಳೆತ್ತಿರುವಂತಹ ಸಂದರ್ಭದಲ್ಲಿ ಪ್ರತಿಭಟನೆಗೋಸ್ಕರ ನಿಂತವರು ನೀವು ಅವರು ಬಂದಿದ್ದಾರಾ? ಹೇಳಿಲಿಕ್ಕಲ್ಲ ಹೇಳಿಕೊಂಡು ಬಂದದ್ದು ಸೀರೆ ಸುಳಿಯನು ಮತ್ತೆ ಅಲ್ವೇ ಮತ್ತೆ ಅಲ್ವೇ ರಾಕ್ಷಸನ ಹಾಗೆ ವರ್ತಿಸಿದ್ದಂತಹ ಕೀಚಕನನ್ನು ಕೊಂದು ಕೆಡಹಿದ್ದು ನೀವು ಅವರೇ ಯಾರಾದ್ರೂ ಬಂದಿದ್ದಾರಾ? ಯಾರು ಯಾರಿಂದಲೂ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಸೌಗಂಧಿಕ ಪುಷ್ಪ ಬೇಕು ಎನ್ನುವ ಗಾಮಿಕ ವನದಲ್ಲಿ ತೋಡಿಕೊಂಡಾಗ ಕುಬೇರನ ವನಕ್ಕೆ ಹೋಗಿ ಅವರನ್ನೆಲ್ಲ ಯಕ್ಷರನ್ನೆಲ್ಲ ಸದೆ ಪಡೆದು ನಮಗೆ ಸೌಗಂಧಿಕ ಪುಷ್ಪವನ್ನು ತಂದುಕೊಟ್ಟ ಹೆಂಡತಿಯಾದವಳ ಆಕಾಂಕ್ಷೆಯನ್ನು ಈಡೇರಿಸುವವನೇ ಗಂಡ. ನಾನೇ ಈಡೇರಿಸಿಕೊಟ್ಟವರು ನೀವು. ನಾನೇ ಇಂದೀಗ ನನ್ನ ಮಾತನ್ನು ಕೇಳಿ, ದ್ರೌಪದಿಯ ಮಾತನ್ನು ಕೇಳಿ. ನನ್ನ ಕಣ್ಣ ಮುಂದೆ ಅರ್ಜುನ ಅಲ್ಲ, ಅರ್ಜುನನ ಬದಲಾಗಿ ಯಾರು ಹರಿಹರನೇ ಪ್ರತ್ಯಕ್ಷವಾದರು ಕೂಡ ಯಾರು ಕೂಡ ನನ್ನನ್ನು ಸೋಲಿಸುವುದಕ್ಕೆ ಸಾಧ್ಯವಿಲ್ಲ. ನೀವು ಹೇಳಿದಂತಹ ಮಾತಿನಂತೆ ಅರ್ಜುನನನ್ನು ಸೋಲಿಸಿ ನಿಮ್ಮ ಮುಂಭಾಗದಲ್ಲಿ ಬಂದು ನಾನು ನಿಲ್ಲುತ್ತೇನೆ. ನನಗೆ ಈ ಸ್ವರ ಬೇಕಾದ್ರು ಕೃತಿಯಲ್ಲೇ ತೋರ್ಪಡಿಸುತ್ತಾರೆ. ನಿನ್ನದಂತಹ ಹೆಚ್ಚಿನ ವಿಕ್ರಮವನ್ನು ನರ ನೆದುರು ಪ್ರಕಟಿಸಿ ಅವನನ್ನು ದುರ್ಬಲನನ್ನಾಗಿಸ್ತೇನೆ ಎನ್ನುವಂತಹ ವಾಕ್ಯ ತುಂಬಾ ಸಂತೋಷವಾಯಿತು. ಆದ್ರೆ ಎಚ್ಚರ ತಪ್ಪು ಬೇಡ. ಯಾವುದರಲ್ಲಿ ಯಾವ ವಿಷಯದಲ್ಲಿಯೂ ಅಲ್ಲಿ ಹೋಗುವಾಗ ಇಷ್ಟ ನಡೆಯಿರ್ಲಿ, ನುಡಿ ಇರ್ಲಿ, ಮತ್ತೆ ವ್ಯವಹಾರ ಇರ್ಲಿ, ಏನಿದ್ರು ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿರಬೇಕು. ಅದು ಎಳ್ಳಿನಿದು ತಪ್ಪಿತು ಅಂತಾದ್ರೆ ಅಲ್ಲಿಯೇ ಕೆಡುಕಾಗ್ತದೆ, ದೋಷ ಬರ್ತದೆ. ಅಂತದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಬೇಗ ಆದಷ್ಟು ಬೇಗ, ನಮಗೆ ನಿಧಾನಕ್ಕೆಲ್ಲ ಆಗುದಿಲ್ಲ, ಬೇಗ 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 ಮುಗಿಸಿ ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ಇದು ಅಡಿಗೆ ಮನೆ ಹೊರಟದ್ದು, ಅಡಿಗೆ ಮನೆಗೆ ಮತ್ತೆ ಅದಕ್ಕೆ ಇನ್ನು ಸೌಂಡ್ ಇಡ್ತಾ ಇದು ಗಾತೆ ಸೌಂಡ್ ಇಡ್ತಾ ಅಲ್ಲಿ ಯಾಕೆ ಕಟಾರದಲ್ಲಿರುವ ಸಾರಿಗೆ ಉಪ್ಪು ಸಾಕಾಯ್ತು ನೋಡು. ಅಲ್ಲ ಅಲ್ಲ ಇಷ್ಟದವರೆಗೆ ಮಾತಾಡಿದ್ಯಾರ ನೀವೇ ಅಲ್ವಾ? ನಾನೇ ಮಾತಾಡ್ತೇನೆ. ನೀನೇ ಹೋಗಬೇಕು, ದ್ರೌಪದಿ ಆಗಬೇಕು, ಈ ಯಾಕೆ ಸುಮ್ಮನೆ ನಿಂತದ್ದೆಲ್ಲ ಅಷ್ಟೆಲ್ಲ ಹೇಳಿ. ಈಗ ನೀನು ಅಡುಗೆ ಮನೆಗೆ ಹೋಗಿದ್ದ, ಹೋಗುದಾ, ಉಪ್ಪು ನೋಡುದಾ, ಸಾರು ನೋಡುದಾ? ಹೌದೇನೆ, ಮದುವೆಗೆ ಹೋಗುವಾಗ ಇರುವಂತಹ ಅಲಂಕಾರ ಬೇರೆ, ಅಡಿಗೆ ಮನೆಯಲ್ಲಿ ಇರಬೇಕಾದಂತಹ ಅಲಂಕಾರ ಬೇರೆ, ಇನ್ನೇನು ಅತಿಥಿಗಳ ಮನೆಗೆ ಹೋಗುವಾಗ ಇರಬೇಕಾದಂತಹ ಅಲಂಕಾರ ಬೇರೆ. ಇದು ಎಲ್ಲಿಗೆ ಹೋಗೋದು? ಇದು ಎಲ್ಲಿಗೆ? ಇದು ಇದು ಯುದ್ಧ ರಂಗಕ್ಕೆ ಹೋಗುವಾಗ ಇರುವಂತದ್ದ? ಈ ಸೀರೆ ನಿನ್ನ ಕಾಲಿಗೆ ಸಿಕ್ಕಿ ಸಿಕ್ಕಿ ಎಲ್ಲಿಯಾದ್ರೂ ಬಿತ್ತಿ ಅಂತ ಆದ್ರೆ ಅವನಿಗೆ ಹೊಡಿಲಿಕ್ಕೆ ಅನುಕೂಲ ಆಯ್ತು. ನಿನ್ನ ಬೆನ್ನು ಕಾಣ್ತದೆ, ಯಾರು ಬಾರಿಸಿ ಬಿಡ್ತಾರೆ ಅಲ್ಲಿಗೆ, ಅಲ್ಲಿಗೆ ಮುಗಿತು. ಸ್ವಾಮಿ ಮತ್ತೊಂದು ಮಾತನ್ನು ಹೇಳಿಕೊಟ್ಟು ಎಂತದ್ದು? ನನ್ನ ಸಮಕ್ಷಮದಲ್ಲಿ ಯುದ್ಧಕ್ಕೆ ಹರಿಹರರಲ್ಲ, ಸಾಕ್ಷಾತ್ ಶ್ರೀಕೃಷ್ಣನೇ ಬಂದರೂ ಕೂಡ ಅವನ ಚಕ್ರವನ್ನು ಹಿಡಿದು ನಿಮ್ಮ ಕಣ್ಣ ಮುಂಭಾಗದಲ್ಲಿ ನಾನು ತೋರಿಸ್ತೇನೆ ಆ ಪರಾಕ್ರಮವನ್ನು. ಬೇಕಾದದ್ದು ಅದೇ ಪ್ರತಾಪ ಏನು ಅಂತ ಇನ್ನು ನೋಡ್ಬೇಕು. ಆವತ್ತು ಹೇಳಿದೆ ಒಂದು ಚಕ್ರ ಸುತ್ತಾ ಇತ್ತು ಅಂತ, ಅದನ್ನು ಹಿಡಿದು ಬೇಕಾಗ ಅವ ಇದ್ದಾನೆ ಅಂತ ಆದ್ರೆ ಅವನನ್ನು ನೋಡ್ಬೇಕಾಗ್ತದೆ. ಆಮೇಲೆ ಚಂಡಿ ಅಂತ ಹೇಳಿದ್ರು, ಅದು ಚಂಡಿ ಯಾರು ಅಂತ ಕೇಳಿದೆ ನಾನು. ಅವತ್ತು ಹೇಳಿದ್ದೇನೆ ಅದೇ ಅವನ ಅಪ್ಪೆ ಅಂತ ಕೇಳಿದ್ದೇನೆ ನಾನು. ಹಾಗಾಗಿ ನನಗೆ ಸಹಿಸದಾಗದೇ ಇದ್ದಾಗ ಈ ಗದೆಯಿಂದ ಎತ್ತಿ ಮಾಡಲು ಅಲ್ಲಿಗೆ ಅವನಿಗೆ
ಇನ್ನು ಮಾತನಾಡಬೇಡ ಅಂತ ಮಾಡಿ. ಹೌದು, ಈಗ ಬೇಗ 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 ಹೇಳಿ. ಈ ಸಭೆಯಲ್ಲಿ ಇಲ್ಲೇ ಅಲ್ಲ, ಒಳಗೆ ಹೋಗಿ, ಒಳಗೆ ಹೋಗಿ ವೀರ ವನಿತೆ ಹುಡುಗಿಯನ್ನು ಈ ಕ್ಷಣದಲ್ಲಿ ನೋಡಬೇಕು ಅಂತ ಹೇಳಿದ್ದು. ಹಾಗೆ ಎಲ್ಲಿ ಅರಿಬೇಕೋ ಅಲ್ಲಿ ಅರಿತೇವೆ, ಎಲ್ಲಿ ಮೆತ್ತಬೇಕೋ ಅಲ್ಲಿ ಮೆತ್ತುತ್ತೇವೆ, ಎಲ್ಲಿ ಉಪ್ಪಿಸಬೇಕೋ ಅಲ್ಲಿ ಉಪ್ಪಿಸ್ತೇವೆ. ಅಷ್ಟು ಮಾಡದೆ ಇರ್ತೇವ ಆಯ್ತಾ? ಉಡುವುದು ಬೇಗ, ತೊಡುವುದು ತೊಡುವುದು ಬೇಗ, ಹಾಕಿಕೊಳ್ಳುವುದು ಬೇಗ, ಅದಕ್ಕೆ ಬೇಗ. ಈಗ ಇದು ಎಲ್ಲರ ಕೈ ಎತ್ತಿ ಆಶೀರ್ವಾದ ಮಾಡ್ತಾರೆ, ಹೆಂಡತಿ ಕೈ ಎತ್ತಿ ಆಶೀರ್ವಾದ ಮಾಡುವುದಲ್ಲ. ಮತ್ತೆ ಹೇಗೆ ಗೊತ್ತುಂಟ? ಇದೇ ಕವಚ ಜಾಗೃತಳಾಗು. ಆದ್ರೆ ಇದಕ್ಕೆ ಎಣ್ಣೆ ಹಚ್ಚಲಿಕ್ಕೆ ನೀನೇ ಬರಬೇಕು. ಭೀಮಸೇನ ಮಹಾಶಯನ ಅಪ್ಪಣೆಯನ್ನು ಪಡೆದಾಗಿದೆ, ಆಶೀರ್ವಾದವನ್ನು ಪಡೆದಾಗಿದೆ. ರಣಕ್ಷೇತ್ರದಲ್ಲಿ ಭಾರತ ಮಹಾಶಯನನ್ನು ಗೆಲ್ಲುವುದೇ ನನ್ನ ಉದ್ದೇಶವಾಗಿದೆ. ಹಾಗಾಗಿ ದಡ ಮಾಡದೆ ಬಿಗಿದುಟ್ಟ ಚಲನವನ್ನು ಎತ್ತಿಕೊಂಡು ಧನುಸನ್ನು ಎತ್ತಿ ಹಿಡಿದು ಬಂದಂತಹ ಪಾತ್ರನ ಪರಾಕ್ರಮ ಏನು ಅಂತ ನೋಡಬೇಕಾಗಿದೆ. Thank you.
ಆದ್ರೆ ಗಂಡನಾದಂತ ನನ್ನ ಎದುರೇ ಬಂದಾಗ ಜತ್ತಿ ಚಲ್ಲನ ಕೊಟ್ಟು ಎದೆಗೆ ಎಲ್ಲ ಧರಿಸಿಕೊಂಡು ಕೈಯಲ್ಲಿ ಆಯುಧಪಾನೆ ಆಗಿ ಇದು ಬಂದಿಯಲ್ಲ ನೀ ನನ್ನಲ್ಲಿ ಹೋರಾಡಿ ವಿಜಯವನ್ನು ವಶಪಡಿಸಿಕೊಂಡೇನು, ನಿನ್ನ ಪರಾಕ್ರಮದಿಂದ ನಾನು ಧರಿಸಬಹುದು ಎಂಬಂತ ಉದ್ದೇಶದಿಂದ ಬಂದ್ರೆ ತೆರಳು. ಅದು ನನ್ನಲ್ಲಿ ನನ್ನ ಮತ್ತೆ ನಮ್ಮವರ ಯುದ್ಧ, ಭೀಮಸೇನ ಮತ್ತು ನನ್ನ ನಮ್ಮಲ್ಲಿ ನಡೆದಂತ ಯುದ್ಧಕ್ಕೆ ಮತ್ತೆ ಬಾಯಿ ಹತ್ರಕ್ಕೆ ಬರಬೇಡ. ಈಗ ಅವನ ಆರೋಗ್ಯ ನಿಮಿತ್ತಿ ಬರುವ ವರ್ಷ ನೀನು ಬರಬೇಕಾದ ನನ್ನಂತ ಬರಕ್ಕೆಲ್ಲ, ಹಾಗಿರುವಾಗ ನಾಳೆ ನನ್ನ ಅಂತ ಬಳಕೆ ಬರುವಂತ ಹೆಣ್ಣು ಈಗ ರಣರಂಗದಲ್ಲಿ ಭೀಮಸೇನಗಾಗಿ ಜತ್ತಿ ಜನರನ್ನು ತೊಟ್ಟು ಯುದ್ಧಕ್ಕೆ ಬಂದಿದೆಯಲ್ಲ, ಇದು ನಿಮಗೆ ಒಳಿತಲ್ಲ. ಎರಡು ಹಿಂದೆ ಈಗ ಗಂಡನಿಗಾಗಿ ಹೆಂಡತಿ ಬಂದ್ರೆ ಈಗ ತಪ್ಪಾಗಿ ಹೋಯ್ತೆ, ಹೇಗೆ ತಪ್ಪಾಯ್ತು? ಹೇಳ್ತಾ ಇದ್ದೀನಿ ಅಗತ್ಯ ಅಲ್ಲ ಅನಗತ್ಯ ಅಂತಲೇ ಹೇಳುದು. ಈ
ಧನುಸನ್ನು ಬಿಟ್ಟು ನೇರವಾಗಿ ಹಿಂದಕ್ಕೆ ನಡೆಯಬೇಕೆನ್ನುವ ಹಾಗೆ. ಖಂಡಿತವಾಗಿ ದ್ರೌಪದಿ ಹಿನ್ನಡೆಯುವುದಕ್ಕೆ ಬಂದವಳಲ್ಲ, ನಿಮ್ಮೊಡನೆ ಯುದ್ಧವನ್ನು ಮಾಡುವುದಕ್ಕಾಗಿಯೇ ಬಂದವಳು. ಯಾಕಾಗಿ ಬೇಕಿತ್ತು ಮೃಗೋದರನಿಗೆ ಮಾಡುವಂತಹ ಯುದ್ಧ? ಈಗ ನೀವು ಹೇಳ್ತೀರಿ ಈ ವರ್ಷದ ಮಟ್ಟಿಗೆ ನೀನು ಭೀಮಸೇನ ಮಹಾಶಯರ ಹೆಂಡತಿ, ಬರುವ ವರ್ಷ ನೀನು ನನ್ನವಳಾಗುವವಳು ಎನ್ನುವ ಹಾಗೆ. ಹೌದಪ್ಪ, ಆದರೆ ಬರುವ ವರ್ಷ ನಕುಲ ಸಹದೇವರು, ಹೀಗೆ ಇದರ ಮುಂದಿನ ವರ್ಷ ಧರ್ಮಜ, ಹೀಗೆ ಎಲ್ಲವೂ ಸಂಬಂಧವೇ. ಹೀಗೆ ಸಂಬಂಧವನ್ನು ಕಲ್ಪಿಸುವುದಕ್ಕೆ ಹೊರಟ್ರೆ 13 ರೀತಿಯ ಸಂಬಂಧ ನಮ್ಮದೇ ಆಗುತ್ತೆ. ಹೇಗೆ? ಈಗ ಈ ಸಲ ಈ ವರ್ಷ ನನಗೆ ಭೀಮಸೇನ ಮಹಾಶಯ ಗಂಡನಾಗಿದ್ದಾರೆ, ಧರ್ಮಜ ಭಾವ, ನೀವೆಲ್ಲವರು ಹೇಗೆ ಮೈದುದರು? ಬರುವ ವರ್ಷ ನೀವು ನನ್ನ ಗಂಡ, ಉಳಿದ ಇಬ್ಬರು ನನಗೆ ಭಾವಂದಿರು, ಉಳಿದ ಇನ್ನಿಬ್ಬರು ನನಗೆ ಮೈದುದರು. ಹೀಗೆ ಅದನ್ನು ಅವಲೋಕಿಸಿಕೊಂಡು ಹೋದಾಗ 13 ರೀತಿಯ ಸಂಬಂಧಗಳು ನಮಗೆ ಸಿಗುತ್ತದೆ. ಹಾಗಂತ ಹೇಳಿ ಗಂಡನ ಸ್ಥಾನದಲ್ಲಿ ಈ ವರ್ಷ ಯಾರಿದ್ದಾರೋ ಅವರ ಪರವಾಗಿ ನಿಲ್ಲಬೇಕು.